ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ಮುಂದಿನ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ ಎಪ್ಪತ್ತೆರಡು ಟೆಸ್ಟ್ ಸೆವೆಂಟಿ ಟೂ ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ ಆಲ್ರೆಡಿ ಈ ಒಂದು ಸರಣಿಯ ಎಪ್ಪತ್ತೊಂದು ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಮೈಸೂರು ದಸರಾ ಉತ್ಸವವನ್ನು ಯಾರು ಆರಂಭಿಸಿದಿರೋ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಆರನೇ ಚಾಮರಾಜ ಒಡೆಯರ್ ಒಂದನೇ ರಾಜ ಒಡೆಯರ್ ದೊಡ್ಡ ದೇವರಾಜ್ ಒಡೆಯರ್ ಚಿಕ್ಕ ದೇವರಾಜ್ ಒಡೆಯರ್ ಸರಿಯಾದ ಉತ್ತರ ಆಯ್ಕೆ ಎರಡು ಒಂದನೇ ರಾಜ ಒಡೆಯರ್ ಇವರು ಮೈಸೂರು ದಸರಾ ಉತ್ಸವವನ್ನು ಆರಂಭ ಮಾಡ್ತಾರೆ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರು ದಸರಾ ಉತ್ಸವವನ್ನು ಒಂದನೇ ರಾಜ ಒಡೆಯರ್ ಆರಂಭ ಮಾಡ್ತಾರೆ ಒಂದನೇ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ ಇನ್ನು ಮೈಸೂರು ಸಾಮ್ರಾಜ್ಯದ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಪ್ರಿವಿಯಸ್ ಎಕ್ಸಾಮ್ಸ್ಗಳಲ್ಲಿ ಪಿಎಸ್ಐ ಮತ್ತು ಸಿ ಎಲ್ಲಿ ಹಲವಾರು ಬಾರಿ ಈ ಯಧುರಾಯ ಮತ್ತು ಕೃಷ್ಣರಾಯರ ಬಗ್ಗೆ ಕೇಳಿರ್ತಾರೆ ಲಾಕ್ ಬಕ್ಷ್ ಎಂಬ ಬಿರುದು ಭಾರತದ ಇತಿಹಾಸದ ಯಾವ ರಾಜನಿಗೆ ಇತ್ತು ಅಂತ ಕೇಳಿದ್ದಾರೆ ಆಯ್ಕೆಗಳು ಇಲ್ತಮಶ್ ಆದಿಲ್ ಶಾಹಿ ಕುತುಬುದ್ದೀನ್ ಐಬಕ್ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಕುತ್ಬುದ್ದಿನ್ ಐಬಕ್ ಕುತ್ಬುದ್ದಿನ್ ಐಬಕ್ಗೆ ಲಾಕ್ ಬಕ್ಷ್ ಅಂತ ಹೇಳಿ ಒಂದು ಬಿರುದಿತ್ತು ಯಾಕೆ ಈ ಒಂದು ಬಿರುದಿತ್ತು ಅಂತಂದರೆ ಲಕ್ಷಗಟ್ಟಲೆ ಹಣವನ್ನು ದಾನ ಮಾಡ್ತಾರೆ ಲಕ್ಷಗಟ್ಟಲೆ ಹಣವನ್ನು ದಾನ ಮಾಡಿದಕ್ಕಾಗಿ ಲಾಕ್ ಬಕ್ಷ್ ಅಂತ ಬಿರುದಿತ್ತು ಕುತ್ಬುದ್ದಿನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕನಾಗಿದ್ದ ಸೊ ಇವನು ಕುತುಬುದ್ದೀನ್ ಐಬಕ್ ಸೊ ದೆಹಲಿಯಲ್ಲಿರುವಂತಹ ಕುತುಬ್ ಮಿನಾರ್ಗೆ ಅಡಿಪಾಯವನ್ನು ಹಾಕ್ತಾನೆ ಸೊ ಕುತುಬುದ್ದೀನ್ ಬಕ್ತಿಯಾರ್ ಖಾಕಿ ಎಂಬ ಸಂತನ ನೆನಪಿಗಾಗಿ ಅಥವಾ ಸಂತನ ಸ್ಮರಣಾರ್ಥಕವಾಗಿ ದೆಹಲಿಯಲ್ಲಿರುವಂತಹ ಮಿನಾರ್ಗೆ ಆ ಒಂದು ಅಡಿಪಾಯವನ್ನು ಫೌಂಡೇಶನನ್ನು ಹಾಕ್ತಾನೆ ಕುತುಬುದ್ದೀನ್ ಐಬಕ್ನ ಸಮಾಧಿ ಲಾಹೋರ್ನಲ್ಲಿದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪಾಯಿಂಟನ್ನು ಸೊ ಈ ಪಾಯಿಂಟ್ಗಳಲ್ಲಿ ಯಾವುದು ನಿಮಗೆ ಗೊತ್ತಿರಲ ಯಾವುದು ನಿಮಗೆ ಗೊತ್ತಿಲ್ಲದೆ ಇರುವಂತಹ ಪಾಯಿಂಟ್ಗಳನ್ನು ಸಪ್ರೇಟ್ ಆಗಿ ಜಾಯಿಂಟ್ ಟು ಲರ್ನ್ ಟೆಸ್ಟ್ ಸಿರೀಸ್ ಅಂತ ಒಂದು ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಪಾಯಿಂಟ್ ವೈಸ್ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಪಾಯಿಂಟ್ಗಳನ್ನು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಹೊರಡಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ ಇಂಡಿಯನ್ ಒಪಿನಿಯನ್ ಇಂಡಿಯನ್ ಮಿರರ್ ಇಂಡಿಯನ್ ವಿಝಾರ್ಡ್ ಇಂಡಿಯನ್ ಕ್ರಾನಿಕಲ್ ಸರಿಯಾದ ಉತ್ತರ ಇಂಡಿಯನ್ ಒಪಿನಿಯನ್ ಆಗುತ್ತೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಈ ಪತ್ರಿಕೆಯನ್ನು ಇಂಡಿಯನ್ ಒಪಿನಿಯನ್ ಹೊರಡಿಸ್ತಾರೆ ಅದರ ಜೊತೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಟಾಲ್ ಸ್ಟಾಯ್ ಫಿನೆಕ್ಸ್ ಈ ಒಂದು ಆಶ್ರಮವನ್ನು ಕೂಡ ಆರಂಭ ಮಾಡುತ್ತಾರೆ ಟಾಲ್ ಸ್ಟಾಯ್ ಫಿನೆಕ್ಸ್ ಮ್ಯಾಕ್ ಮೋಹನ್ ಲೈನ್ ಯಾವ ದೇಶಗಳ ನಡುವಿನ ಗಡಿಯನ್ನ ಗುರುತಿಸುತ್ತದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ಭಾರತ ಮತ್ತು ಪಾಕಿಸ್ತಾನ್ ಭಾರತ ಮತ್ತು ಚೀನಾ ಭಾರತ ಮತ್ತು ನೇಪಾಳ್ ಭಾರತ ಮತ್ತು ಬಾಂಗ್ಲಾದೇಶ ಭಾರತದ ನಕ್ಷೆಯನ್ನ ನಾವು ನೋಡಿದಾಗ ಸೊ ನಕ್ಷೆಯನ್ನು ಒಂದು ಸಲ ನಾವು ಒಬ್ಸರ್ವ್ ಮಾಡಿ ನೋಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಸೊ ಯಾವ ಒಂದು ದೇಶಗಳ ನಡುವೆ ಈ ಗಡಿ ರೇಖೆ ಇದೆ ಸೊ ಇದು ಭಾರತ ಮತ್ತು ಚೀನಾದ ನಡುವೆ ಬರುತ್ತೆ ಮ್ಯಾಕ್ ಮೋಹನ್ ಲೈನ್ ಅಥವಾ ಮ್ಯಾಕ್ ಮೋಹನ್ ರೇಖೆ ಅಂತ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ ಕ್ಲಿಫ್ ರೇಖೆ ಬರುತ್ತೆ ರ್ಯಾಡ್ ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬರುತ್ತೆ ಸೊ ಈ ಮ್ಯಾಕ್ ಮೋಹನ್ ಲೈನ್ ಏನಿದೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಹೆನ್ರಿ ಮ್ಯಾಕ್ ಮೋಹನ್ ಈ ಒಂದು ಗಡಿ ರೇಖೆಯನ್ನು ನಿರ್ಧಾರ ಮಾಡ್ತಾರೆ ಆಲ್ರೆಡಿ ಹೇಳಿರೋ ಹಾಗೆ ರ್ಯಾಡ್ ಕ್ಲಿಫ್ ಲೈನ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ ಕೊಂಕಣ ಕರಾವಳಿ ಯಾವ ಎರಡು ನಗರಗಳ ನಡುವೆ ವಿಸ್ತರಿಸಿದೆ ಅಂತ ಕೇಳಿದ್ದಾರೆ ಚೆನ್ನೈ ಮತ್ತು ಕನ್ಯಾಕುಮಾರಿ ಕಲ್ಕತ್ತಾ ಮತ್ತು ವಿಶಾಖಪಟ್ಟಣಂ ಗೋವಾ ಮತ್ತು ಮುಂಬೈ ತಿರುವನಂತಪುರಂ ಮತ್ತು ಕನ್ಯಾಕುಮಾರಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಗೋವಾ ಮತ್ತು ಮುಂಬೈ ಈ ಗೋವಾ ಮತ್ತು ಮುಂಬೈ ನಗರಗಳ ನಡುವೆ ಕೊಂಕಣ ಕರಾವಳಿ ತೀರ ಪ್ರದೇಶ ಅಥವಾ ಕೊಂಕಣ ಕರಾವಳಿ ವಿಸ್ತರಿಸಿರುತ್ತೆ ಪ್ರಮುಖವಾಗಿ ಮೂರು ರಾಜ್ಯಗಳ ನಡುವೆ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಈ ಮೂರು ರಾಜ್ಯಗಳ ಮೂಲಕ ಕೊಂಕಣ ಕರಾವಳಿ ತೀರ ಹರಡಿರುತ್ತೆ ಪ್ರಶ್ನೆ ಕೇಳ್ಬೋದು ಎಷ್ಟು ರಾಜ್ಯಗಳಲ್ಲಿ ಕೊಂಕಣ ಕರಾವಳಿ ಹರಡಿದೆ ಅಂತ ಕೇಳಿದ್ರೆ ಮೂರು ರಾಜ್ಯಗಳು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗೋವಾ ದೇವ್ಭಾಗ್ ಬೀಚ್ ಎಲ್ಲಿದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ಕಾರವಾರ್ ಉಡುಪಿ ಮಂಗಳೂರು ಚೆನ್ನೈ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಕಾರವಾರ್ ದೇವ್ಭಾಗ್ ಬೀಚ್ ಕಾರವಾರಲ್ಲಿದೆ ಸೊ ಹೆಸರುಗಳು ಡಿಫ್ರೆಂಟ್ ಆಗಿರುವಂತಹ ಬೀಚ್ಗಳನ್ನು ನಾವು ನೋಡ್ಕೋಬೇಕಾಗುತ್ತೆ ಎಕ್ಸಾಂಪಲ್ ಇವಾಗ ಹಾಫ್ ಮೂನ್ ಬೀಚ್ ಇದು ಗೋಕರ್ಣದಲ್ಲಿದೆ ಅದೇ ರೀತಿ ಪಡುಬಿದ್ರಿ ಬೀಚ್ ಉಡುಪಿಯಲ್ಲಿ ಬರುತ್ತೆ ಓಂ ಬೀಚ್ ಅಥವಾ ಓಂಕಾರ ಬೀಚ್ ಇದು ಕೂಡ ಗೋಕರ್ಣದಲ್ಲಿದೆ ಇನ್ನು ಕರ್ನಾಟಕದ ಕರಾವಳಿ ತೀರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳಷ್ಟು ಹರಡಿದೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸೋಕೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಎರಡನೇ ಹೇಳಿಕೆ ಭಾರತದಲ್ಲಿ ಮತದಾನದ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಅ ಮಾತ್ರ ಸರಿಯಾಗತ್ತೆ ಕೇವಲ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸೋಕೆ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಇದು ಸರಿಯಾದಂತಹ ಹೇಳಿಕೆ ಇಲ್ಲಿ ಮತದಾನದ ವಯಸ್ಸು ಇಪ್ಪತ್ತೊಂದು ವರ್ಷ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಆಗುತ್ತೆ ಯಾಕಂದರೆ ಮತದಾನದ ವಯಸ್ಸು ಹದಿನೆಂಟು ವರ್ಷ ಇದೆ ಪ್ರೆಸೆಂಟಾಗಿ ಮುಂಚೆ ಇಪ್ಪತ್ತೊಂದು ವರ್ಷ ಇತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಏನಾಗುತ್ತೆ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಮುಖಾಂತರ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಡಿಕ್ರೀಸ್ ಮಾಡ್ತಾರೆ ಸೊ ಯಾವ ಸಂವಿಧಾನದ ಒಂದು ಆರ್ಟಿಕಲ್ಗೆ ತಿದ್ದುಪಡಿ ಮಾಡ್ತಾರೆ ಮುನ್ನೂರ ಇಪ್ಪತ್ತಾರನೇ ವಿಧಿಗೆ ತಿದ್ದುಪಡಿ ಮಾಡುವುದರ ಮುಖಾಂತರ ಮತದಾನದ ವಯಸ್ಸನ್ನು ಡಿಕ್ರೀಸ್ ಮಾಡ್ತಾರೆ ರಾಜ್ಯಸಭೆಯ ಸದಸ್ಯರನ್ನು ಎಷ್ಟು ವರ್ಷಗಳ ಅವಧಿಗೆ ಚುನಾಯಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಐದು ವರ್ಷ ಮೂರು ವರ್ಷ ಆರು ವರ್ಷ ಹತ್ತು ವರ್ಷ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಆರು ವರ್ಷಗಳ ಅವಧಿಗೆ ಒಂದು ರಾಜ್ಯಸಭೆಯ ಸದಸ್ಯರನ್ನು ಒಂದು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ ಸೊ ರಾಜ್ಯಸಭೆ ಸುದು ಸಂಸತ್ತಿನ ಮೇಲ್ಮನೆ ಅಂತ ನಾವು ಕರಿತೀವಿ ಸೊ ರಾಜ್ಯಸಭೆಯಲ್ಲಿ ಒಟ್ಟು ನೂರ ನಲವತ್ತ ಐದು ಸ್ಥಾನಗಳಿದೆ ಎರಡು ನೂರ ನಲವತ್ತೈದು ಸ್ಥಾನಗಳಲ್ಲಿ ಎರಡು ಮೂವತ್ತ್ ಮೂರು ಸ್ಥಾನಗಳನ್ನು ಚುನಾವಣೆ ಮೂಲಕ ಆಯ್ಕೆಯಾದರೆ ಇನ್ನು ಹನ್ನೆರಡು ಸ್ಥಾನಗಳಿಗೆ ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ತಾರೆ ನೇಮಕ ಮಾಡ್ತಾರೆ ನಾಮಾಂಕಿತ ಮಾಡ್ತಾರೆ ಯಾವುದು ಹನ್ನೆರಡು ಸ್ಥಾನಗಳಿಗೆ ಯಾರು ಮಾಡ್ತಾರೆ ರಾಷ್ಟ್ರಪತಿಯವರು ಮಾಡ್ತಾರೆ ಸೊ ಇನ್ನು ಲೋಕಸಭೆಯ ಅಧಿಕಾರಾವಧಿ ಐದು ವರ್ಷ ಇರುತ್ತೆ ರಾಜ್ಯಸಭೆಯದು ಆರು ವರ್ಷ ಇದ್ದರೆ ಲೋಕಸಭೆಯದು ಐದು ವರ್ಷ ಇರುತ್ತೆ ಮುಂದಿನ ಪ್ರಶ್ನೆ ಯಾರು ಒಂದು ರಾಜ್ಯದ ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ ಆಯ್ಕೆಗಳು ರಾಜ್ಯಪಾಲ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಸರಿಯಾದ ಉತ್ತರ ರಾಷ್ಟ್ರಪತಿಯವರು ಒಂದು ರಾಜ್ಯದ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ರಾಷ್ಟ್ರಪತಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಒಂದು ರಾಜ್ಯದ ರಾಜ್ಯಪಾಲರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ನೂರ ಐವತ್ ಮೂರನೇ ವಿಧಿ ಏನು ಹೇಳುತ್ತೆ ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕಂತ ಹೇಳಿ ಹೇಳುತ್ತೆ ಇನ್ನು ರಾಜ್ಯಪಾಲರಾಗೋಕೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ರಾಷ್ಟ್ರಪತಿಯ ವಿಶ್ವಾಸವನ್ನ ಹೊಂದಿರುವ ತನಕ ಅವರು ಅಧಿಕಾರದಲ್ಲಿ ಇರ್ತಾರೆ ರಾಜ್ಯಪಾಲರು ರಾಷ್ಟ್ರಪತಿಯ ವಿಶ್ವಾಸವನ್ನ ಎಲ್ಲಿತನ ಹೊಂದಿರ್ತಾರೆ ಅಲ್ಲಿತನ ಅಧಿಕಾರದಲ್ಲಿ ಇರ್ತಾರೆ ಸಪೋಸ್ ರಾಜೀನಾಮೆ ಕೊಡಬೇಕು ಅಂತ ಅನ್ಸಿದ್ರೆ ರಾಜ್ಯಪಾಲರು ಏನ್ ಮಾಡಬೇಕು ರಾಷ್ಟ್ರಪತಿಗೆ ರಾಜೀನಾಮೆನ ಸಲ್ಲಿಸಬೇಕಾಗತ್ತೆ ಫ್ಯಾರನ್ ಹೀಟ್ ಮಾಪಕದಂತೆ ನೀರು ಘನೀಕರಿಸುವ ಬಿಂದು ಎಷ್ಟು ಅಂತ ಕೇಳಿದ್ದಾರೆ ನೀರು ಘನೀಕರಿಸುವ ಒಂದು ಬಿಂದು ಎಷ್ಟು ಅಂತ ಆಯ್ಕೆಗಳು ಜೀರೋ ಡಿಗ್ರಿ ತರ್ಟಿ ಡಿಗ್ರಿ ಹಂಡ್ರೆಡ್ ಡಿಗ್ರಿ ಟು ಡಿಗ್ರಿ ಸರಿಯಾದ ಉತ್ತರ ತರ್ಟಿ ಟೂ ಡಿಗ್ರಿ ಫಾರನ್ ಹೀಟ್ ತರ್ಟಿ ಟು ಡಿಗ್ರಿ ಫಾರನ್ ಹೀಟಲ್ಲಿ ಸೊ ಒಂದು ನೀರು ಘನೀಕರಿಸುವ ಬಿಂದು ಹೊಂದಿರುತ್ತೆ ಇನ್ನು ಕೆಲ್ವಿನ್ನಲ್ಲಿ ಹೇಳೋದಾದರೆ ಈಗ ಫಾರನ್ ಹೀಟಲ್ಲಿ ತರ್ಟಿ ಟೂ ಡಿಗ್ರಿ ಅದೇ ರೀತಿ ಕೆಲ್ವಿನ್ನಲ್ಲಿ ಹೇಳೋದಾದರೆ ತ್ರೀ ಸೆವೆಂಟಿ ತ್ರೀ ಪಾಯಿಂಟ್ ಟೂ ಕೆಲ್ವಿನ್ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಟೂ ಸೆವೆಂಟಿ ತ್ರೀ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಟೂ ಕೆಲ್ವಿನ್ ಎರಡು ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎರಡು ಕೆಲ್ವಿನ್ನಲ್ಲಿ ನೀರು ಘನೀಕರಿಸುತ್ತೆ ಅಂದರೆ ಘನ ವಸ್ತು ಆಗುತ್ತೆ ಅಂದರೆ ನಾವೇನು ಮಂಜುಗಡ್ಡೆ ಫಾರ್ಮ್ ಅಂತ ಏನು ಹೇಳ್ತೀವಿ ಅಥವಾ ಆ ಒಂದು ಫಾರ್ಮ್ಗೆ ಬರುತ್ತೆ ಮ್ಯಾಕಿನ್ ಆಪರೇಟಿಂಗ್ ಸಿಸ್ಟಮ್ ಯಾವುದರ ಉತ್ಪನ್ನವಾಗಿದೆ ಅಂತ ಆಯ್ಕೆಗಳು ಗೂಗಲ್ ಮೈಕ್ರೋಸಾಫ್ಟ್ ಓರಾಕಲ್ ಆಪಲ್ ಸರಿಯಾದ ಉತ್ತರ ಆಪಲ್ ಆಗುತ್ತೆ ಸೊ ಆಪಲ್ನ ಒಂದು ಬೈ ಪ್ರಾಡಕ್ಟ್ ಅಥವಾ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಮ್ಯಾಕಿಂತೋಸ್ ಸೊ ಆಪಲ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ಈ ಒಂದು ಕಂಪನಿ ಸೊ ಇದು ಜಫ್ ಬಿಝೋಸ್ ಕೇಳಿರ್ತೀವಿ ಜಫ್ ಬಿಝೋಸ್ ಸ್ಟೀವ್ ಜಾಬ್ಸ್ ಈಗ ಎಕ್ಸಾಂಪಲ್ ಜಫ್ ಬಿಝೋಸ್ಗೆ ನಾವು ಯಾವುದು ಅಮೇಜಾನ್ ಜಫ್ ಬಿಝೋಸ್ ಅಮೇಜಾನ್ ಅಲ್ವಾ ಅದೇ ರೀತಿ ಸ್ಟೀವ್ ಜಾಬ್ಸ್ ಸ್ಟೀವ್ ಜಾಬ್ಸ್ ಸೊ ಪ್ರಶ್ನೆಗಳನ್ನು ಕೇಳ್ತಾರೆ ಅಲ್ಲಿ ಸಪೋಸ್ ಅಲ್ಲಿ ಏನು ಕೇಳ್ತಾರೆ ಈಗ ಅಮೆಜಾನ್ ಕಂಪನಿಯ ಸ್ಥಾಪಕ ಯಾರು ಅಂತ ಕೇಳ್ತಾರೆ ಅಮೆಜಾನ್ ಕಂಪನಿಯ ಸ್ಥಾಪಕ ಜೆಫ್ ಬಿಸೋಸ್ ಸೊ ಅದೇ ರೀತಿ ಆಪಲ್ ಕಂಪನಿಯ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಸ್ಟೀವ್ ಜಾಬ್ಸ್ ಸ್ಟೀವ್ ಜಾಬ್ಸ್ ಸೊ ಆಪಲ್ ಕಂಪನಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ಕ್ಯೂಪೋಟೀನೊ ಕ್ಯಾಲಿಫೋರ್ನಿಯಾ ಕ್ಯೂಪೋಟೀನೋ ಕ್ಯಾಲಿಫೋರ್ನಿಯಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ ಕೃತಕ ಮಳೆ ಇನ್ ದ ಸೆನ್ಸ್ ಆರ್ಟಿಫಿಷಿಯಲ್ ರೈನ್ ಅಂತ ನಾವು ಕರಿತೀವಿ ಈವನ್ ಕ್ಲೌಡ್ ಸೀಡಿಂಗ್ ಮೋಡ ಬಿತ್ತನೆ ಕ್ಲೌಡ್ ಸೀಡಿಂಗ್ ಮೋಡ ಬಿತ್ತನೆ ಅಂತ ಕೂಡ ಕರಿತೀವಿ ಸೊ ಇಲ್ಲಿ ಯಾವುದನ್ನು ಆರ್ಟಿಫಿಷಿಯಲ್ ರೇನ್ಗೆ ಯೂಸ್ ಮಾಡ್ತಾರೆ ಅಂತ ಅಮೋನಿಯಂ ಕ್ಲೋರೈಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಲ್ವರ್ ಅಯೋಡೈಡ್ ಪೊಟ್ಯಾಷಿಯಂ ನೈಟ್ರೇಟ್ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್ ಸಿಲ್ವರ್ ಅಯೋಡೈಡನ್ನು ಕೃತಕ ಮಳೆ ಭರಿಸೋದಕ್ಕೆ ಉಪಯೋಗ ಮಾಡ್ತೀವಿ ಸೊ ಮೋಡ ಬಿತ್ತನೆಗೆ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಕೆಮಿಕಲ್ಗಳನ್ನು ರಾಸಾಯನಿಕಗಳನ್ನು ನಾವು ಯೂಸ್ ಮಾಡ್ತೀವಿ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಸಿಲ್ವರ್ ಅಯೋಡೈಡ್ ಅದೇ ರೀತಿ ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಡ್ರೈ ಐಸ್ ಡ್ರೈ ಐಸನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಮೋಡ ಬಿತ್ತನೆಗೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಶೇಕಡಾವಾರು ಬಡತನವನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ದಕ್ಷಿಣ ಕನ್ನಡ ಬೆಂಗಳೂರು ನಗರ ಕೊಡಗು ಉತ್ತರ ಕನ್ನಡ ಸರಿಯಾದ ಉತ್ತರ ಕೊಡಗು ಆಗುತ್ತೆ ಕೊಡಗು ಮತ್ತು ಬೆಂಗಳೂರು ಎರಡರಲ್ಲೂ ಕೂಡ ಅತಿ ಕಡಿಮೆ ಒಂದು ಬಡತನವನ್ನು ಹೊಂದಿರುವಂತಹ ಒಂದು ಸ್ಥಳಗಳಾಗುತ್ತೆ ಹಸಿರು ಕ್ರಾಂತಿಯ ಮೊದಲ ಹಂತದಲ್ಲಿ ಎಚ್ ವೈ ವಿ ಬೀಜಗಳ ಬಳಕೆಯು ಪ್ರಾಥಮಿಕವಾಗಿ ಯಾವ ಬೆಳೆ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನವನ್ನು ನೀಡಿತು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಗೋಧಿ ಆಗುತ್ತೆ ಆಯ್ಕೆ ಒಂದು ಸರಿಯಾದ ಉತ್ತರ ಎಚ್ ವೈ ವಿ ಹೈ ಇಲ್ಡಿಂಗ್ ವೆರೈಟಿ ಅಂತ ನಾವು ಕರಿತೀವಿ ಹೈ ಇಲ್ಡಿಂಗ್ ವೆರೈಟಿ ಅಂತ ಸೊ ಇವತ್ತು ಒಂದು ತಳಿಗಳನ್ನು ನಾವು ನೋಡ್ತಾ ಇರ್ತೀವಿ ಎಕ್ಸಾಂಪಲ್ ಇವಾಗ ಚಿಲ್ಲಿ ಅಂದರೆ ಮೆಣಸಿನಕಾಯಿ ಸೊ ಇದರಲ್ಲಿ ಮೆಣಸಿನಕಾಯಿಯಲ್ಲಿ ಬೇರೆ ಬೇರೆ ಒಂದು ಸಿನ್ಸಂಟಾ ಕಂಪನಿಯ ಒಂದು ಬೀಜಗಳು ಬರುತ್ತೆ ಅಥವಾ ಹೈಬ್ರಿಡ್ ಬೀಜಗಳು ಬರುತ್ತೆ ಸೊ ಇವೆಲ್ಲ ಒಂದು ಬೇರೆ ಬೇರೆ ತಳಿಗಳಾಗುತ್ತೆ ಸೊ ಅದೇ ರೀತಿ ಹೈ ಇಲ್ಡಿಂಗ್ ವೆರೈಟೀಸ್ಗಳನ್ನು ಬಳಸ್ಕೊಂಡು ಹತ್ತೊಂಬತ್ತು ನೂರ ದಶಕದಲ್ಲಿ ಹಸಿರು ಕ್ರಾಂತಿ ಏನಾಗುತ್ತೆ ಸೊ ಅವಾಗ ಕೇವಲ ಗೋಧಿಗೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಆ ಒಂದು ಟೈಮಲ್ಲಿ ಸೊ ಏನಾಗುತ್ತೆ ಹಸಿರು ಕ್ರಾಂತಿಯಲ್ಲಿ ಅಂತಂದರೆ ಸೊ ಇವತ್ತು ಹೈ ಇಲ್ಡಿಂಗ್ ವೆರೈಟೀಸ್ ಅಂದರೆ ಬೇರೆ ಬೇರೆ ತಳಿಯನ್ನು ಹೊಂದಿರುವಂತಹ ಒಂದು ಬೀಜಗಳನ್ನು ನಾವು ಬಳಸ್ಕೋತೀವಿ ಅದೇ ಅದರ ಜೊತೆಗೆ ಒಂದು ನೀರನ್ನು ಹರಿಸ್ತೀವಿ ನೀರನ್ನು ಹರಿಸ್ತೀವಿ ಅದೇ ರೀತಿ ಒಂದು ಪೆಸ್ಟಿಸೈಡ್ ಕೀಟನಾಶಕಗಳನ್ನು ಬಳಸಿ ನಾವು ಕೃಷಿಯನ್ನು ಮಾಡ್ತೀವಿ ಆಮೇಲೆ ಬೇರೆ ಬೇರೆ ತಂತ್ರಜ್ಞಾನವನ್ನು ಬಳಸ್ತೀವಿ ಬೇರೆ ಬೇರೆ ಕಳೆನಾಶಕಗಳನ್ನು ಬಳಸ್ತೀವಿ ಹೀಗೆ ಒಟ್ಟಾರೆಯಾಗಿ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಇಳುವರಿಯನ್ನು ಹೆಚ್ಚಿಗೆ ಮಾಡೋದು ಇಳುವರಿಯನ್ನು ಹೆಚ್ಚಿಗೆ ಮಾಡೋದು ಇಲ್ಲಿ ಹಸಿರು ಕ್ರಾಂತಿಯ ಉದ್ದೇಶ ಆಗಿತ್ತು ಸೊ ಆದರೆ ಇದು ಗೋಧಿಗೆ ಮಾತ್ರ ಸೀಮಿತ ಆಗ್ಬಿಡುತ್ತೆ ಸ್ವಲ್ಪ ಭತ್ತಕ್ಕೂ ಕೂಡ ಈ ಒಂದು ಏನು ಹಸಿರು ಕ್ರಾಂತಿಯ ಒಂದು ರೆವಲ್ಯೂಷನ್ ಏನಿದೆ ಅದಕ್ಕೆ ಒಂದು ಒಳಪಡುತ್ತೆ ಭತ್ತ ಕೂಡ ಗೋಧಿ ಮತ್ತು ಭತ್ತ ಇನ್ನು ವೈಜ್ಞಾನಿಕ ಪದ್ಧತಿಯನ್ನು ಆಧರಿಸಿ ಒಟ್ಟಾಗಿ ಇಲ್ಲಿ ಕೃಷಿಯನ್ನು ಮಾಡಲಾಗುತ್ತೆ ವೈಜ್ಞಾನಿಕ ಪದ್ಧತಿ ಅಂದ್ರೆ ಇಲ್ಲಿ ಎಚ್ ವೈ ವಿ ಹೈಲ್ಡಿಂಗ್ ವೆರೈಟೀಸ್ಗಳನ್ನು ಬಳಸ್ಕೊಳ್ಳೋದು ಅಥವಾ ನೀರಾವರಿಯನ್ನು ಮಾಡೋದು ಕೀಟನಾಶಕಗಳನ್ನು ಬಳಸ್ಕೊಳ್ಳೋ ಬಳಸ್ಕೊಳ್ಳೋದು ಆಮೇಲೆ ಕಳೆನಾಶಕಗಳನ್ನು ಬಳಸ್ಕೊಳ್ಳೋದು ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಇಳುವರಿಯನ್ನು ಹೆಚ್ಚಿಗೆ ಪಡ್ಕೊಳ್ಳೋದು ಭಾರತದ ಜಿ ಎಸ್ ಟಿ ಕೌನ್ಸಿಲ್ ಯಾರ ನೇತೃತ್ವದಲ್ಲಿ ನೇತೃತ್ವದಲ್ಲಿದೆ ಅಂದರೆ ಯಾರದರ ಒಂದು ಲೀಡರ್ ಯಾರು ಅಂತ ಜಿ ಎಸ್ ಟಿ ಕೌನ್ಸಿಲ್ನ ಒಂದು ನೇತೃತ್ವವನ್ನು ಯಾರು ವಹಿಸಿದ್ದಾರೆ ಅಂತ ಹಣಕಾಸು ಸಚಿವರು ಇರ್ತಾರೆ ಯಾವಾಗಲೂ ಕೂಡ ಜಿ ಎಸ್ ಟಿ ಕೌನ್ಸಿಲ್ನ ಹೆಡ್ ಜಿ ಎಸ್ ಟಿ ಅಳವಡಿಸಿಕೊಂಡಂತಹ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಫ್ರಾನ್ಸ್ ಆಗುತ್ತೆ ಭಾರತ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ಜಿ ಎಸ್ ಟಿಯನ್ನು ಅಳವಡಿಸ್ಕೊಳ್ಳುತ್ತೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸೊ ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಎಂಟು ಕರ್ತವ್ಯ ಫತ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಸೊ ಇತ್ತೀಚೆಗೆ ಯಾರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಕರ್ತವ್ಯ ಪತ್ ಅಂತ ಹೇಳಿ ಸೊ ಇದನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾರೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಸೊ ನವದೆಹಲಿಯಲ್ಲಿರುವಂತಹ ರಾಜ್ಪಥ್ ರಾಜ್ಪಥ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಪರೇಡ್ ನಡೀತಾ ಇರುತ್ತೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಆಗಿರ್ಬೋದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಆಗಿರ್ಬೋದು ಸೊ ಈ ರಾಜ್ಪಥ್ ಇದ್ ಇದ್ದಿದ್ದನ್ನು ಹೆಸರನ್ನು ಚೇಂಜ್ ಮಾಡಿದ್ದಾರೆ ಕ ಕರ್ತವ್ಯ ಪಥ್ ಅಂತ ಹೇಳಿ ನರೇಂದ್ರ ಮೋದಿ ಅವರು ಅದನ್ನು ಉದ್ಘಾಟನೆ ಮಾಡಿರ್ತಾರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟು ರಸ್ತೆ ಅಪಘಾತಗಳು ಸಂಭವಿಸಿವೆ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಒಂದು ಪಾಯಿಂಟ್ ಐವತ್ತು ಲಕ್ಷ ಸೊ ಒಂದು ಪಾಯಿಂಟ್ ಐವತ್ತು ಲಕ್ಷಗಳಷ್ಟು ಅಪರಾಧಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಭವಿಸಿರುತ್ತೆ ಇಪ್ಪತ್ತೊಂದರಲ್ಲಿ ಸಂಭವಿಸಿರುತ್ತೆ ಇದಕ್ಕೆ ಹಲವಾರು ಕಾರಣಗಳಿದೆ ಒಂದು ಸ್ಪೀಡಾಗಿ ನಾವು ಹೋಗೋದಾಗಿರ್ಬೋದು ಅಥವಾ ರಸ್ತೆಗಳ ವಿನ್ಯಾಸ ಸರಿ ಇಲ್ಲದೇ ಇರೋ ಇರೋದು ರಸ್ತೆಗಳ ವಿನ್ಯಾಸ ಏನಿದೆ ರಾಂಗ್ ಆಗಿದೆ ರಸ್ತೆಗಳ ವಿನ್ಯಾಸಗಳು ಸರಿ ಇಲ್ಲ ಎಷ್ಟೊಂದು ಕಡೆ ಒಂದು ಕರ್ವಿಂಗ್ ಆಗಿರ್ಬೋದು ಕೆಲವೊಂದು ಕರ್ವಿಂಗ್ ಇರೋ ಕಡೆ ಇಂಡಿಕೇಟರ್ಗಳಿರಲ್ಲ ಸೊ ಅಥವಾ ಒಂದು ಸೂಚನಾ ಫಲಕಗಳಿರೋದಿಲ್ಲ ಸೊ ಇವೆಲ್ಲ ಕಾರಣಗಳಿಂದ ಒಂದು ಭಾರತದಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷಗಳಷ್ಟು ರಸ್ತೆ ಅಪಘಾತಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಭವಿಸಿರುತ್ತೆ ಸೊ ಭಾರತದಲ್ಲಿ ರಸ್ತೆ ಅಪಘಾತಕ್ಕೆ ಕೆಲವೊಂದು ಕಾರಣಗಳನ್ನು ನೋಡೋಣ ಅತಿಯಾದ ವೇಗದಲ್ಲಿ ಚಾಲನೆ ರಸ್ತೆಗಳ ವಿನ್ಯಾಸ ವೈಜ್ಞಾನಿಕವಾಗಿ ಇಲ್ಲದಿರೋದು ವಾಹನಗಳ ಸಂಖ್ಯೆ ಹೆಚ್ಚಳ ಎಲ್ಲ ಕಾರಣಗಳು ಕೂಡ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಆರ್ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ಸ್ ಟು ಟ್ವೆಲ್ ಆದರೆ ಟು ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಟು ಎಷ್ಟು ಎಷ್ಟು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು ಬರ್ಕೊಳ್ಳೋಣ ಫಸ್ಟು ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ವೈ ಈಸ್ಕ್ವಲ್ ಟು ಟ್ವೆಲ್ ಹಾಗಾದರೆ ಟೂ ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಟು ಎಷ್ಟು ಅಂತ ಕೇಳಿದ್ದಾರೆ ಸೊ ಇದ್ರ ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋಣ ಸೊ ಇಲ್ಲಿ ಇದನ್ನು ತ್ರೀ ಟೂ ಎಕ್ಸ್ ಮೈನಸ್ ವೈ ತ್ರೀಯನ್ನು ಹೊರಗಡೆ ತಗೊಂಡ್ರೆ ತ್ರೀ ಹೊರಗಡೆ ಬರುತ್ತೆ ಬ್ರ್ಯಾಕೆಟಲ್ಲಿ ಟೂ ಎಕ್ಸ್ ಮೈನಸ್ ವೈ ತ್ರೀ ಇಂಟು ಟೂ ಸಿಕ್ಸ್ ಎಕ್ಸ್ ತ್ರೀ ಇಂಟು ವೈ ತ್ರೀ ವೈ ಸೊ ತ್ರೀಯನ್ನು ನಾವು ಕಾಮನ್ ಆಗಿ ಹೊರಗೆ ತಗೊಂಡ್ಬಿಡೋಣ ತ್ರೀಯನ್ನು ಕಾಮನ್ ಆಗಿ ಹೊರಗೆ ತಕೊಂಡ್ರೆ ಟು ಎಕ್ಸ್ ಮೈನಸ್ ವೈ ಇಸ್ಕೊಳ್ತು ಟ್ವೆಲ್ವ್ ಆಗುತ್ತೆ ಸೊ ಟು ಎಕ್ಸ್ ಮೈನಸ್ ವೈ ಟು ಟ್ವೆಲ್ವ್ ಬೈ ತ್ರೀ ಸೊ ಈ ಕಡೆ ಇರುವಂಥ ತ್ರೀ ಕೆಳಗಡೆ ಬರುತ್ತೆ ಸೊ ಮೂರು ಮೂರು ಒಂದ್ಲೇ ಮೂರು ನಾಲ್ಕಲೆ ಹನ್ನೆರಡು ಹೌದಲ್ವಾ ಮೂರು ನಾಲ್ಕಲೇ ಹನ್ನೆರಡು ಆಗುತ್ತೆ ಸೊ ಟೂ ಎಕ್ಸ್ ಮೈನಸ್ ವೈ ಇಸ್ ಕ್ವಲ್ ಟು ಫೋರ್ ಸೊ ಟು ಎಕ್ಸ್ ಮೈನಸ್ ವೈ ಎಷ್ಟಂತ ಕೇಳಿ ಎಷ್ಟಂತ ಕೇಳಿರೋದು ಫೋರ್ ಅಂತ ಆಗುತ್ತೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಮೂರು ಐದು ಆರು ಸಂಖ್ಯೆಗಳಲ್ಲಿ ಯಾವುದನ್ನು ಪುನರಾವರ್ತಿಸದೆ ಎಷ್ಟು ಎರಡು ಅಂಕಿಯ ಮತ್ತು ಮೂರು ಅಂಕಿಯ ಸಂಖ್ಯೆಗಳನ್ನು ರಚಿಸಬಹುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮೂರು ಸಂಖ್ಯೆಗಳಿದೆ ಮೂರು ಐದು ಆರು ಅಂತ ಇದರಲ್ಲಿ ಯಾವುದನ್ನು ಕೂಡ ರಿಪೀಟ್ ಮಾಡಿದೆ ಎಷ್ಟು ಎರಡು ಅಂಕಿಯ ಮತ್ತು ಮೂರು ಅಂಕಿಯ ಸಂಖ್ಯೆಗಳನ್ನು ರಚಿಸ್ಬೌದು ಅಂತ సో త్రీ పి టు సో ప్రొబాబిలిటీ కన్సెప్ట్ మేలు బె సో త్రీ ఇంటు టు ఎీ ఇంటు టు 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 ఇంటూ వన్ అదే రీతి టు ఇంటూ వన్ సో ఇ టూ ఇ టూ క్యాన్సల్ ఆగ సో త్రీ బరు అదే రీతి త్రీ పి త్రీ త్రీ టు ఇంటు వన్ డివైడెడ్ బై త్రీ టూ ఇంటూ వన్ సో ఇది ఇది క్యాన్సల్గొతే ఇంకూ కూడా వన్ బె త్రీ ప్లస్ వన్ ఎస్ట్ ఫోర్ అయితే ಸೊ ಒಟ್ಟಾಗಿ ನಾಲ್ಕು ಎರಡು ಎರಡು ಮತ್ತು ಮೂರು ಅಂಕಿಯ ಸಂಖ್ಯೆಗಳನ್ನು ನಾವು ರಚಿಸಬಹುದು ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆನ ನೋಡೋಣ ಎ ಮತ್ತು ಬಿ ಎರಡು ಕೊಳವೆ ಪೈಪ್ಗಳು ಕ್ರಮವಾಗಿ ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ತೊಟ್ಟಿಯನ್ನು ತುಂಬಬಲ್ಲವು ಸೊ ಎರಡು ಕೊಳವೆಗಳನ್ನು ಒಟ್ಟಿಗೆ ಬಳಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಸೊ ಎರಡು ಪೈಪ್ಗಳ ಮುಖಾಂತರ ನೀರನ್ನು ಹರಿಸ್ತಾರೆ ಎರಡು ತೊಟ್ಟಿಗಳಿಗೆ ಸೊ ಹನ್ನೆರಡು ನಿಮಿಷ ಮತ್ತು ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ತೊಟ್ಟಿನ ತುಂಬುತ್ತೆ ಅದೇ ರೀತಿ ಎರಡೂ ಪೈಪ್ಗಳನ್ನು ಒಟ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ನಿಮಿಷಗಳಲ್ಲಿ ತುಂಬುತ್ತೆ ಅಂತ ಕೇಳಿದ್ದಾರೆ ಸೊ ಹನ್ನೆರಡು ನಿಮಿಷ ಒನ್ ಬೈ ಟ್ವೆಲ್ವ್ ಪ್ಲಸ್ ಒನ್ ಬೈ ಟ್ವೆಂಟಿ ಫೋರ್ ಎರಡನ್ನ ಒಟ್ಟಿಗೆ ಯೂಸ್ ಮಾಡ್ತಾರೆ ಸೊ ಇದು ಹನ್ನೆರಡು ಮತ್ತು ಇಪ್ಪತ್ನಾಲ್ಕರ ಲ ಸಹ ಅನ್ನು ಕಂಡುಹಿಡಬೇಕಾಗತ್ತೆ ಎರಡು ಆರಲೆ ಹನ್ನೆರಡು ಎರಡು ಹನ್ನೆರಡಲೆ ಇಪ್ಪತ್ನಾಲ್ಕು ಅದೇ ರೀತಿ ಎರಡು ಮೂರಲೆ ಆರು ಎರಡು ಆರಲೆ ಹನ್ನೆರಡು ಎರಡು ಮೂರಕ್ಕೆ ಮೂರು ಎರಡು ಮೂರಲೆ ಆರು ಮೂರೊಂದಲಿ ಮೂರೊಂದಲಿ ಲ ಸಹ ಎಷ್ಟಾಗುತ್ತೆ ಸೊ ಮೂರು ಮೂರಲೆ ಮೂರೆರಡಲೇ ಆರು ಆರೆಡಲೇ ಹನ್ನೆರಡು ಹನ್ನೆರಡೆರಡಲೇ ಇಪ್ಪತ್ತ ನಾಲ್ಕು ಲಸ ಆಗುತ್ತೆ ಇಪ್ಪತ್ನಾಲ್ಕು ಹನ್ನೆರಡೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದೇ ಇಪ್ಪತ್ನಾಲ್ಕು ಎರಡು ಒಂದ್ಲೇ ಎರಡು ಪ್ಲಸ್ ಒಂದೊಂದಲೇ ಒಂದು ಎರಡು ಪ್ಲಸ್ ಒಂದು ಮೂರು ಮೂರು ಡಿವೈಡೆಡ್ ಬೈ ಇಪ್ಪತ್ತ್ನಾಲ್ಕು ಮೂರೊಂದಲೆ ಮೂರೆಂಟ್ಲೇ ಇಪ್ಪತ್ನಾಲ್ಕು ಸೊ ಎಂಟು ನಿಮಿಷ ಟೈಮ್ ಬೇಕಾಗುತ್ತೆ ಸೊ ಎಂಟು ನಿಮಿಷಗಳಲ್ಲಿ ಆ ತೊಟ್ಟಿಯನ್ನು ಎರಡೂ ಪೈಪ್ಗಳನ್ನು ತುಂಬಿಸ್ಬೋದು ಎರಡೂ ಪೈಪ್ಗಳ ಮುಖಾಂತರ ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ತುಂಬುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸಷ್ಟು ಅದರ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದಗಡೆ ಬೆಲ್ ಐಕಾನ್ ಇದೆ ಗಂಟೆ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಅಂತ ಹೇಳ್ತಾ ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬಿಂದ ಕಮ್ಮಿಂಗ್ ಮೂರು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ಪೇಡ್ ಗ್ರೂಪನ್ನು ಸ್ಟಾರ್ಟ್ ಮಾಡಿರ್ತೀವಿ ಸೊ ಅದರಲ್ಲಿ ವೈಯಕ್ತಿಕ ಮಾರ್ಗದರ್ಶನ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ನ ನೋಟ್ಸ್ ಭೌತಿಕ ಮೀ ಮಿ ಮೀಡಿಯಮಲ್ಲಿ ಅವೈಲಬಲ್ ಇರುತ್ತೆ ಪ್ರಚಲಿತ ಘಟನೆಗಳ ನೋಟ್ಸ್ ಅವೈಲೇಬಲ್ ಇರುತ್ತೆ ಪ್ರತಿವಾರ ಮೂರು ಕಿರು ಪರೀಕ್ಷೆ ಅವೈಲೇಬಲ್ ಇರುತ್ತೆ ಮತ್ತು ಐದು ಮಾದರಿ ಪರೀಕ್ಷೆಗಳು ಕೂಡ ಅವೈಲೇಬಲ್ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ನ ಕೋರ್ಸ್ ಆಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಯಾವ ರೀತಿ ಜಾಯಿನ್ ಆಗಬೇಕು ಅಂತಂದರೆ ಫೋರ್ ಫಿಫ್ಟಿ ರುಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಟ್ವೆಂಟಿ ಟ್ವೆಂಟಿ ಟು ಪಿ ಸಿ ಅಂತ ಹೇಳಿ ಇದೇ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿಂಟ್ ಟು ಲರ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀವಿ ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು